ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಶಫ್ ಸೂರಿಗೌಡ ನನ್ನ ಮತ್ತೆ ವಾಪಸ್ ಬಂದಿದ್ದೀನಿ ಒಂದು ರುಚಿಕರವಾದಂಥ ರೆಸಿಪಿ ಜೊತೆಗೆ ಇವತ್ತು ನಾವು ಮಾಡೋಣ ಬಂಡ್ ಗಾರ್ಲಿಕ್ ಕಾರ್ನ್ ಫ್ರೈಡ್ ರೈಸ್ ಇದು ಮಾಡೋದು ತುಂಬ ಈಸಿ ಬನ್ನಿ ಮಾಡೋಣ ಫಸ್ಟು ನಾನು ಒಂದು ಬಾಂಡ್ಲಿ ಹಿಡ್ಕೊಂಡು ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಆಗ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲ್ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸತಿ ಆಯಿಲ್ ಬಿಸಿಯಾಗಿದ್ದ ತಕ್ಷಣ ನಾನು ಎಲ್ಲ ನೋಡಿ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹೂವು ಮತ್ತು ಈರುಳ್ಳಿ ಮತ್ತು ಗಾರ್ಲಿಕ್ಕು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಚಾಪ್ ಆಗಿರೋ ಅಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಈರುಳ್ಳಿ ಹೂವಿನ ಈರುಳ್ಳಿ ಇರುತ್ತೆ ಅದನ್ನು ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಣ ಗೋಲ್ಡನ್ ಫ್ರೈ ಆಗಬೇಕು ಆಲ್ಮೋಸ್ಟ್ ಗೋಲ್ಡನ್ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ನೀವು ನೋಡಿ ಆಗಿದೆ ಇವಾಗ ಇದಕ್ಕೆ ಎರಡು ಇಡಿಯಷ್ಟು ಸ್ವೀಟ್ ಕಾರ್ನ್ ಕಾರ್ನ್ ಏನು ಬರುತ್ತೆ ನಾರ್ಮಲ್ ಆಗಿ ನಾನು ಇದು ಮನೆಯಲ್ಲೇ ಬಿಡಿಸಿರೋದು ಅದನ್ನು ನಾವು ಬೇಕಂದ್ರೆ ಫ್ರೋಝನ್ನು ಯೂಸ್ ಮಾಡ್ಬೋದು ಇದು ಹಾಕಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನೋಡಿ ಆಲ್ಮೋಸ್ಟ್ ಇದು ಕುಕ್ಕಾಗಿದೆ ಅಂತ ಇದಕ್ಕೆ ಚಾಪ್ ಮಾಡಿರೋಂಥ ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈಡ್ ರೈಸ್ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನೊಂದು ಎರಡು ಗ್ರೀನ್ ಚಿಲಿನ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಹಾಕಾದ್ಮೇಲೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಏನು ಚಾಪ್ ಆಗಿರೋ ಸ್ಪ್ರಿಂಗ್ ಆನಿಯನ್ ಇಟ್ಕೊಂಡಿದ್ದೀವಿ ಅಂದರೆ ಈರುಳ್ಳಿ ಹೂವು ಅದನ್ನ ಇದಕ್ಕೆ ಆ್ಯಡ್ ಮಾಡೋಣ ಒಂದು ಸ್ವಲ್ಪ ಈರುಳ್ಳಿ ಹೂವನ ಬ್ಯಾಲೆನ್ಸ್ ಇಟ್ಕೊಳ್ಳೋಣ ಅದು ಲಾಸ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಮತ್ತು ನಾನು ಬಾಸುಮತಿ ರೈಸ್ನ ನಾನು ಕುಕ್ ಮಾಡಿ ಕೂಲ್ ಮಾಡಿಟ್ಕೊಂಡಿದ್ದೀನಿ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಏನು ಏನಕ್ಕೆ ಈ ಥರ ಮಾಡಿಟ್ಕೊಂಡ್ರೆ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಉಡು ಉದ್ರುದ್ರಾಗಿ ಬರುತ್ತೆ ಮತ್ತು ಅಂಟಲ್ಲ ನೀವು ನೋಡಿ ನೀಟಾಗಿ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಹಾಕಿ ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋಣ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ನಾನು ಮನೆಯಲ್ಲೇ ಮಾಡ್ತೀನಿ ಒಂದು ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್ನೂ ಹಾಕೋಣ ವೈಟ್ ಪೆಪ್ಪರ್ ಪೌಡರ್ ಅಂಗಡಿಯಿಂದ ತೊಗೊಂಬರ್ತೀವಿ ನಾವು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇದು ಒಂದು ಒಳ್ಳೆಯ ಗುಡ್ ಆಪ್ಷನ್ ಅಂತ ಹೇಳ್ಬೋದು ತುಂಬ ಜನ ವೆಜಿಟೇರಿಯನ್ ಅವ್ರಿಗೆ ಏನು ಮಾಡಬೇಕು ರೈಸ್ ಉಳಿದಿದೆ ಮತ್ತು ತುಂಬ ಬೇಗ ಆಗಬೇಕು ಆಗಬೇಕಂದ್ರೆ ಇದೊಂದು ವೆರಿ ಗುಡ್ ಆಪ್ಷನ್ ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಇದಾಗುತ್ತೆ ಇದು ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಏನಾದರೂ ಸಾಸ್ ಮಾಡಿಕೊಂಡು ತಿನ್ಬೋದು ಇವಾಗ ಸಾಲ್ಟ್ ಆ್ಯಡ್ ಮಾಡೋಣ ಉಪ್ಪುನ ಹಾಕಿ ಮಿಕ್ಸ್ ಮಾಡೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೀವು ಇದನ್ನ ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹೇಗಿತ್ತು ಅಂತ ಇದೇ ಥರ ಈಸಿಯಾಗಿರೋ ಅಂಥ ಟಿ ಟಿ ಜಿ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಾಕಿ ಹಾ ಬರೀರಿ ನಾವು ಅದನ್ನೇ ತೋರಿಸ್ತೀವಿ ಮೇಲ್ಗಡೆ ಇವಾಗ ಸ್ಪ್ರಿಂಗ್ ಆನಿಯನ್ ಏನು ಉಳಿದಿತ್ತು ಚಾಪ್ ಮಾಡಿರೋದನ್ನ ಅದನ್ನು ಹಾಕ್ತೆ ಇವಾಗ ಸರ್ವಿಂಗ್ ಬೌಲಿಗೆ ತಗೊಳ್ಳೋಣ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ದಯವಿಟ್ಟು ಈ ಮನೇಲಿ ಟ್ರೈ ಮಾಡಿ ನಾನು ಇವಾಗೆಲ್ಲ ಈಸಿ ಈಸಿ ರೆಸಿಪೀಸ್ನೇ ನಾನು ತೋರಿಸ್ತಾ ಇರೋದು ಇನ್ನು ಮುಂದೆ ಸ್ವಲ್ಪ ಕಷ್ಟವಾಗಿರೋ ಅಂಥ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರೋ ಅಂಥ ರೆಸಿಪೀಸ್ ತೋರಿಸ್ತೀನಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ